ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಸಹನಾ ಇನ್ ದ ಕಿಚನ್ ನಾನಿವತ್ತು ನನ್ನ ವೀಡಿಯೋದಲ್ಲಿ ಸಿಂಪಲ್ಲಾಗಿ ದಿಢೀರಾಗಿ ಒಂದು ಸೈಡ್ ಡಿಶ್ ರೆಸಿಪಿನ ನಿಮ್ಮ ಹತ್ರ ಶೇರ್ ಇದ್ದೀನಿ ಇದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸು ಕೇವಲ ಬೆಂಡೆಕಾಯಿ ನೋಡಿ ಬೆಂಡೆಕಾಯಲ್ಲಿ ಈ ರೀತಿ ಕುರುಮ್ ಕುರುಮಾಗಿ ನಾವು ಸ್ನ್ಯಾಕ್ಸ್ ರೀತಿ ಸೈಡ್ ಡಿಶ್ ಮಾಡ್ಕೊಬೋದು ಅಂದರೆ ಯಾಕೆ ಟ್ರೈ ಮಾಡಬಾರ್ದು ಹೇಳಿ ಈಗ ನೋಡಿ ಫಸ್ಟಿಗೆ ನಮಗೆ ಇಲ್ಲಿ ಎಳೆ ಬೆಂಡೆಕಾಯಿ ಬೇಕಾಗುತ್ತೆ ದಿಢೀರಾಗಿ ಮನೆಗೆ ನೆಂಟ್ರುಗಳು ಬಂದಾಗ ಏನು ಸೈಡ್ ಡಿಶ್ ಮಾಡಬೇಕು ಅಂತ ಗೊತ್ತಾಗೋದಿಲ್ಲ ಆಗ ಅನ್ನ ಸಾಂಬಾರ ಜೊತೆ ಇದು ಇದನ್ನು ಮಾಡಿಕೊಟ್ರೆ ಅಂತೂ ಸೂಪರ್ ಆಗಿರುತ್ತೆ ತುಂಬಾ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಾಗುತ್ತೆ ಆಗುತ್ತೆ ಇದು ಒಂದ್ಸಲ ನೀವು ಕೂಡ ಟ್ರೈ ಮಾಡಿ ಈಗ ನೋಡಿ ನಾನು ಬೆಂಡೆಕಾಯಿನ ನೀಟಾಗಿ ವಾಶ್ ಮಾಡಿ ಒಂದು ಬಟ್ಟೆಯಲ್ಲಿ ಒರೆಸಿ ನಂತರ ಇದನ್ನ ಈ ಥರ ಕಟ್ ಮಾಡ್ಕೊತ ಇದ್ದೀನಿ ಈ ಥರ ಸೀಳಿ ನಾಲ್ಕು ಪೀಸಾಗಿ ಮಾಡಿಕೊಂಡು ಮಧ್ಯಕ್ಕೆ ಕಟ್ ಮಾಡ್ತಾ ಈ ರೀತಿ ಎಲ್ಲನೂ ಮಾಡ್ಕೊಳ್ಳಿ ಇನ್ ಕೇಸ್ ನಿಮಗೆ ಬೀಜಗಳು ಬೇಡ ಅಂದರೆ ನೀವು ತೆಗಿಬೋದು ಬಟ್ ತೆಗಿಬೇಡಿ ಅದು ಕೂಡ ತುಂಬಾ ಚೆನ್ನಾಗಿ ಅನಿಸುತ್ತೆ ಫ್ರೈ ಆದಮೇಲೆ ಹಾಗಾಗಿ ಈಗ ಇದನ್ನೆಲ್ಲ ಒಂದು ಪ್ಲೇಟಿಗೆ ಹಾಕೋತಾ ಇದ್ದೀನಿ ನೀರಿನ ಅಂಶ ಇರಲೇಬಾರ್ದು ಫುಲ್ ಡ್ರೈ ಮಾಡಿಕೊಂಡು ನಂತರ ಇದನ್ನು ಕಟ್ ಮಾಡ್ಕೊಳ್ಳಿ ನೆಕ್ಸ್ಟ್ ಈಗ ಒಂದೊಂದೇ ಮಸಾಲೆ ಪದಾರ್ಥನ ಆ್ಯಡ್ ಮಾಡ್ತಾ ಬರೋಣ ಫಸ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡ್ಕೊಳ್ಳಿ ನಂತರ ರುಚಿಗೆ ತಕ್ಕಷ್ಟು ಖಾರ ಖಾರ ನೀವು ಜಾಸ್ತಿ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಯಾಕೆಂದರೆ ಬೆಂಡೆಕಾಯಿ ತುಂಬಾ ಸೆಪ್ಪೆ ಆಗಿರೋದ್ರಿಂದ ಸ್ವಲ್ಪ ಖಾರ ಜಾಸ್ತಿ ಮಾಡಿಕೊಂಡ್ರೆ ಚೆನ್ನಾಗಿ ಅನಿಸುತ್ತೆ ನಂತರ ಇದಕ್ಕೆ ಒಂದು ಚಿಟಿಕೆ ಆಗುವಷ್ಟು ಧನಿಯಾ ಪುಡಿ ಕೂಡ ನಾನಿಲ್ಲಿ ಬೆರೆಸಿದ್ದೀನಿ ನೆಕ್ಸ್ಟು ಒಂದು ಚಿಟಿಕೆ ಆಗುವಷ್ಟು ಅರಿಶಿನ ಹಾಕೋತಾ ಇದ್ದೀನಿ ನೆಕ್ಸ್ಟು ಸ್ವಲ್ಪ ಜೀರಿಗೆ ಪುಡಿನ ಹಾಕೋತಾ ಇದ್ದೀನಿ ಸ್ವಲ್ಪ ಚಟ್ಪಟ ಟೇಸ್ಟ್ ಬರಲಿ ಅಂತ ಇದಕ್ಕೆ ಚಾಟ್ ಮಸಾಲ ಕೂಡ ನಾನು ಇಲ್ಲೇ ಆ್ಯಡ್ ಮಾಡಿದ್ದೀನಿ ಬೇಡ ಅಂದರು ನೀವು ಇದನ್ನು ಸ್ಕಿಪ್ ಮಾಡ್ಬೋದು ಒಂದು ಸ್ವಲ್ಪನೇ ಸ್ವಲ್ಪ ಚಾಟ್ ಮಸಾಲ ಹಾಕ್ಕೊಂಡಿದ್ದೀನಿ ನಂತರ ಇದಕ್ಕೆ ಮೇಯ್ನ್ ಇಂಗ್ರೀಡಿಯೆಂಟ್ಸು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಕಡಲೆ ಹಿಟ್ಟನ್ನ ಹಾಕೊಬೇಕು ಕಡಲೆ ಹಿಟ್ಟು ಹಾಕ್ಕೊಂಡು ಇದನ್ನು ಜಸ್ಟು ಮಿಕ್ಸ್ ಮಾಡ್ಕೊಬೇಕು ಡ್ರೈ ಮಿಕ್ಸು ಯಾವುದೇ ಕಾರಣಕ್ಕೂ ನೀರು ಹಾಕ್ಬೇಡಿ ನೋಡಿ ಈ ಥರ ಡ್ರೈ ಡ್ರೈ ಇದೆ ನೀರು ಹಾಕಿದ್ರೆ ಚೆನ್ನಾಗುತ್ತೆ ಅಂತ ಏನಾದರೂ ನೀವು ನೀರು ಹಾಕಿದ್ರೆ ಬೆಂಡೆಕಾಯಲ್ಲಿರುವಂಥ ಅಂಟಿನಾಂಶ ಎಲ್ಲ ಬಿಟ್ಕೊಳಕ್ಕೆ ಶುರು ಆಗ್ಬಿಡುತ್ತೆ ಮತ್ತೆ ಚೆನ್ನಾಗಿ ಬರೋದಿಲ್ಲ ಕ್ರಿಸ್ಪಿಯಾಗಿ ಹಾಗಾಗಿ ನೀರು ಮಾತ್ರ ಹಾಕ್ಲಿಕ್ಕೆ ಹೋಗ್ಬೇಡಿ ನೋಡಿ ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅಂಟಿನಂಶ ಇರೋದ್ರಿಂದ ಚೆನ್ನಾಗಿ ಕೋಟ್ ಆಗುತ್ತೆ ಇದನ್ನೊಂದು ಎರಡು ನಿಮಿಷ ಆಗಿ ಬಿಟ್ಟಿದ್ದೆ ನೋಡಿ ಎರಡು ನಿಮಿಷ ಆದಮೇಲೆ ಕಲರೇ ಚೇಂಜ್ ಆಗಿದೆ ಯಾಕೆಂದರೆ ಆ ಬೆಂಡೆಕಾಯಿನ ಅಂಟಿನಾಂಶಕ್ಕೆಲ್ಲ ಚೆನ್ನಾಗಿ ಕೋಟ್ ಆಗಿಬಿಡುತ್ತೆ ಅದು ಈಗ ಎಣ್ಣೆನ ಚೆನ್ನಾಗಿ ಕಾಯಿಸ್ಕೊಂಡಿದ್ದೀನಿ ಎಣ್ಣೆ ಚೆನ್ನಾಗಿ ಕಾದ ನಂತರ ಇದನ್ನು ಒಂದೊಂದೇ ಹಾಕೊತ ಬನ್ನಿ ಎಣ್ಣೆ ಮಾತ್ರ ಕಾದಿರಬೇಕು ಚೆನ್ನಾಗಿ ಕಾದಿದ್ರೆ ತುಂಬಾ ಚೆನ್ನಾಗಿ ಕ್ರಿಸ್ಪಿಯಾದ ಬೆಂಡೆಕಾಯಿ ಸೈಡ್ ಡಿಶ್ ರೆಡಿಯಾಗುತ್ತೆ ಬೆಂಡೆಕಾಯಿ ತಿನ್ನಲ್ಲ ಅನ್ನೋರು ಕೂಡ ಈ ರೆಸಿಪಿ ಮಾಡಿಕೊಟ್ರೆ ಕಣ್ಣು ಮುಚ್ಕೊಂಡು ತಿಂತಾರೆ ಸೈಡ್ ಡಿಶ್ ಆಗಿ ನೀವು ಕೂಡ ಈ ಮನೆಯಲ್ಲಿ ಮಾಡಿಕೊಂಡು ತಿನ್ಬೋದು ನೋಡಿ ಈ ಥರ ಎಷ್ಟಾಗುತ್ತೋ ಅಷ್ಟು ಹಾಕಿ ನೀಟಾಗಿ ಒಂದು ಎರಡು ನಿಮಿಷ ಫ್ರೈ ಮಾಡಿಕೊಂಡ್ರೆ ಕ್ರಿಸ್ಪಿಯಾಗಿರುವಂಥ ಬೆಂಡೆಕಾಯಿ ಸೈಡ್ ಡಿಶ್ ಅಂದರೆ ಬೆಂಡೆಕಾಯಿ ಕುರ್ಕುರೆ ಆಗುತ್ತೆ ಅನ್ನ ಸಾಂಬಾರು ಜೊತೆ ಇಲ್ಲ ಮೊಸರನ್ನದ ಜೊತೆ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ಇದ್ರ ಅಂತೂ ನಾ ಮುಂಚೆನೇ ಹೇಳಿದೆ ದಿಢೀರ್ ರೆಸಿಪಿ ಇದು ನೋಡಿದ್ರಲ್ಲ ಎಷ್ಟು ಸಿಂಪಲ್ಲಾಗಿ ಮಾಡ್ಕೊಬೋದು ಅಂತ ನೀಟಾಗಿ ಬೆಂಡೆಕಾಯಿನ ವಾಶ್ ಮಾಡಿ ಕಟ್ ಮಾಡಿ ಜಸ್ಟ್ ಒಂದು ಎರಡು ನಿಮಿಷ ಕೋಟ್ ಮಾಡಿ ಇದನ್ನು ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡಿಕೊಂಡ್ರೆ ಸಾಕು ತುಂಬಾ ರುಚಿ ರುಚಿಯಾದ ಬೆಂಡೆಕಾಯಿ ಕುರ್ಕುರೆ ನಮಗೆ ಮನೆಗಳಲ್ಲಿ ರೆಡಿಯಾಗುತ್ತೆ ನೋಡಿ ಈ ಕಲರ್ ಬಂದ ತಕ್ಷಣ ಇದನ್ನು ನಾವು ತೆಕ್ಕೊಬೇಕಾಗುತ್ತೆ ಒಂದು ಟಿಶ್ಯೂ ಪೇಪರ್ ಮೇಲೆ ಹಾಕ್ಕೊಂಡ್ರೆ ಎಕ್ಸಸ್ ಆಯಿಲೆಲ್ಲ ಇರ್ಕೊಂಬಿಡುತ್ತೆ ಸೊ ಕ್ರಿಸ್ಪಿಯಾದ ಬೆಂಡೆಕಾಯಿ ಕುರ್ಕುರೆ ರೆಡಿ ಆಗುತ್ತೆ ಸೊ ಟ್ರೈ ಮಾಡ್ತೀರಾ ಅಂದ್ಕೊಂಡಿದ್ದೀನಿ ಇನ್ನು ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಲ್ಲೇ ವೀಡಿಯೋಸ್ನ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲೇ ಇರೋ ಬೆಲ್ಲೈಕನ್ ಕ್ಲಿಕ್ ಮಾಡೋದು ಮಾತ್ರ ಮರಿಬೇಡಿ ಮತ್ತು ಇನ್ನಷ್ಟು ಹಲ್ವಾರು ರೆಸಿಪಿನ ನಾನು ಆಲ್ರೆಡಿ ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಪ್ಲೀಸ್ ಒಂದು ಸಲ ನನ್ನ ಚಾನಲ್ನ ವಿಸಿಟ್ ಮಾಡಿ ಮತ್ತು ನನ್ನ ರೆಸಿಪೀಸ್ ಎಲ್ಲ ನಿಮಗೆ ಇಷ್ಟ ಆಗ್ತಿದ್ರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಮಾತ್ರ ಶೇರ್ ಮಾಡೋದನ್ನ ಮರಿಬೇಡಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಥ್ಯಾಂಕ್ ಯು